ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ್ ಗೆಳೆಯರೆ ಇನ್ನೂ ಕೂಡ ನಿಮ್ಮ ಸ್ನೇಹಿತರು ಯಾರಾದರೂ ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗಲು ಬಯಸಿದರೆ ಆದಷ್ಟು ಬೇಗ ಜಾಯಿನ್ ಆಗಲು ತಿಳಿಸಿ ಎಂದು ಹೇಳುತ್ತಾ ಇಂದಿನ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ನನ್ನ ಒಂದು ಸೆಷನ್ ಇರೋದು ಭಾರತದ ಸಂವಿಧಾನ ಅಂತಕ್ಕಂಥ ವಿಷಯದ ಮೇಲೆ ಈ ಒಂದು ಸೆಷನಲ್ಲಿ ನಾವು ಸಂವಿಧಾನದ ಅರ್ಥ ಸಂವಿಧಾನದ ಮಹತ್ವ ಸಂವಿಧಾನದ ರಚನೆ ಈ ಮೂರು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು ಸ್ನೇಹಿತರೆ ಈ ಮೂರೂ ಟಾಪಿಕ್ ಮೇಲೆ ನಿಮಗೆ ಒಂದು ಅಂಕ ಪ್ರಶ್ನೆ ಬರುತ್ತೆ ಎರಡು ಅಂಕ ಪ್ರಶ್ನೆ ಬರುತ್ತೆ ಮೂರಂಕ ಪ್ರಶ್ನೆಗಳು ಬರುತ್ತೆ ಇಲ್ಲಿ ಒಂದು ಅಂಕ ಪ್ರಶ್ನೆಗಂತೂ ನೀವು ಪೀಟಿಕೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಬಹು ಆಯ್ಕೆ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತವೆ ಇಲ್ಲಿ ಎರಡು ಅಂಕ ಮತ್ತು ಮೂರು ಅಂಕ ಬಂದಾಗ ನೀವು ಪೀಟಿಕೆ ಹಾಕಬೇಕಾಗ್ತದೆ ಮತ್ತು ವಿವರಣೆಯನ್ನು ಕೊಡಬೇಕಾಗ್ತದೆ ಕೊನೆಗೆ ಉಪ ಸಂಹಾರ ಕೂಡ ತಿಳಿಸ್ಬೇಕಾಗ್ತದೆ ನಂಗೆ ಬಹಳಷ್ಟು ಜನ ಕೇಳ್ತಾರೆ ಸರ್ ಪೀಟಿಕೆ ಹೆಂಗೆ ಹಾಕೋದು ಸರ್ ಉಪಸಂಹಾರ ಹೆಂಗೆ ಹಾಕೋದು ಸರ್ ಅಂತ ಫ್ರೆಂಡ್ಸ್ ಒಂದು ಅರ್ಥ ಮಾಡಿಕೊಡ್ರಿ ನಾವು ವಿವರಣಾತ್ಮಕ ಪರಿ ಪ್ರಶ್ನೆಯನ್ನು ಉತ್ತರಿಸ್ತಾ ಇದ್ದೀವಿ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂಥ ದೇವಸ್ಥಾನ ಇದ್ದಂಗೆ ಅರ್ಥ ಆಯ್ತು ಯಾಕೆ ದೇವಸ್ಥಾನಕ್ಕೆ ಹೋಲಿಸ್ತಾ ಇದ್ದೇನೆ ಅಂತಂದರೆ ದೇವಸ್ಥಾನಕ್ಕೆ ಕಳಶ ಹೆಂಗಿರ್ತದೋ ಹಾಗೆ ನಮ್ಮ ಉತ್ತರಕ್ಕೆ ಪೀಠಿಕೆ ಹಾಗೆ ಇರುತ್ತದೆ ಅಂದರೆ ನಾವು ದೇವಸ್ಥಾನ ಕಲಶ ಹಾಕಿ ಇಟ್ಟಿರ್ತಾರೆ ಆದರೆ ಆ ಕಳಶದ ಮೇಲೆ ಇದು ಕಳಶ ಇದೆ ಅಂತ ಬರ್ದಿರಲ್ಲ ಬದಲಾಗಿ ನಾವು ನೋಡಿ ಅರ್ಥ ಮಾಡ್ಕೋಬೇಕು ಇದು ದೇವಸ್ಥಾನದ ಕಳಶ ಅಂತ ಹಾಗೆ ನಮ್ಮ ಉತ್ತರಕ್ಕೆ ನಾವು ಪೀಠಿಕೆ ಅಂತ ತೋರಿಸೋ ಅವಶ್ಯಕತೆ ಇಲ್ಲ ನಾವು ಬರಿತಕ್ಕಂಥ ಸ್ಟೇಟ್ಮೆಂಟೇ ಹೇಳಬೇಕು ಇದು ಈ ಉತ್ತರದ ಆಗಿದೆ ಅಂತಕ್ಕಂಥದನ್ನು ಅರ್ಥ ಆಯಿತಾ ಫ್ರೆಂಡ್ಸ್ ಅಂದರೆ ನೀವು ಉತ್ತರ ಬರೀಬೇಕಾದ್ರೆ ಪೀಠಿಕೆ ವಿವರಣೆ ಉಪಸಂಹಾರ ಅಂತ ವರ್ಡ್ ಉಪಯೋಗಿಸುವಂಗಿಲ್ಲ ನೀವು ಬರೀತಕ್ಕಂಥ ಉತ್ತರದಲ್ಲೇ ತೋರಿಸ್ಬೇಕು ಆ ಉತ್ತರದಲ್ಲೇ ಹೇಳಬೇಕು ಇದು ಪೀಠಿಕೆಯ ಭಾಗ ಇದು ವಿವರಣೆಯ ಭಾಗ ಇದು ಉಪಸಮ್ಮರ ಭಾಗ ಅಂತ ನಿಮ್ಮ ಉತ್ತರನೇ ತಿಳಿಸ್ತಾ ಇರಬೇಕು ಹಾಗೆ ನಿಮ್ಮ ಒಂದು ಉತ್ತರ ಶೈಲಿ ಇದ್ದಿರಬೇಕು ನಾನು ಇಲ್ಲಿರ್ತಕ್ಕಂತಹ ಮೂರು ಟಾಪಿಕ್ಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪೀಠಿಕೆ ಕೊಡಬೇಕು ಅದನ್ನು ವಿವರಣೆ ಹೆಂಗೆ ಮಾಡಬೇಕು ಅದಕ್ಕೆ ಉಪಸಂಹಾರ ಹೆಂಗೆ ಕೊಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಅಲ್ಲದೆ ಈ ಟಾಪಿಕಲ್ಲಿ ಒಂದು ಅಂಕದ ಪ್ರಶ್ನೆಗಳು ಹೆಂಗೆ ಕೇಳ್ಬೋದು ಎರಡು ಅಂಕದ ಪ್ರಶ್ನೆಗಳು ಹೆಂಗೆ ಕೇಳ್ಬೋದು ಮೂರಂಕ ಪ್ರಶ್ನೆಗಳನ್ನು ಹೆಂಗೆ ಕೇಳ್ಬೋದು ಅಂತಕ್ಕಂಥದನ್ನು ಒಂಚೂರು ನೋಡ್ಕೊಂಬರೋಣ ಫ್ರೆಂಡ್ಸ್ ಮೊಟ್ಟ ಮೊದಲನೇದಾಗಿ ಇಲ್ಲಿರ್ತಕ್ಕಂಥದ್ದು ಸಂವಿಧಾನದ ಪದದ ಅರ್ಥವನ್ನು ವಿವರಿಸಿ ಅಂದ್ರೆ ಸಂವಿಧಾನ ಅಂತಕ್ಕಂಥ ಪದ ಏನಿದೆ ಅಲ್ಲ ಅದರ ಅರ್ಥವನ್ನು ವಿವರಿಸ್ತಕ್ಕಂಥದ್ದು ಇಲ್ಲಿ ಈ ಒಂದು ಪ್ರಶ್ನೆ ಎರಡು ಅಥವಾ ಮೂರಂಕಕ್ಕೆ ಕೇಳಬಹುದು ಹಾಗಾದರೆ ಅರ್ಥ ಏನಾಯ್ತಿದು ಪೀಠಿಕೆಯನ್ನು ನಿರೀಕ್ಷಿಸುತ್ತದೆ ಅಂತ ಅರ್ಥ ಇದಕ್ಕೆ ಪೀಠಿಕೆ ಹೆಂಗೆ ಕೊಡ್ಬೋದು ನಮ್ಮ ದೇಶದ ಅತ್ಯುನ್ನತ ಗ್ರಂಥ ಸಂವಿಧಾನ ಈ ಸಂವಿಧಾನದ ಅರ್ಥವನ್ನು ನೋಡುವುದಾದರೆ ಅಂತ ಪೀಠಿಕೆ ಕೊಡಬೇಕು ಸಲ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ದೇಶದ ಅತ್ಯುನ್ನತ ಗ್ರಂಥ ಸಂವಿಧಾನ ಈ ಸಂವಿಧಾನದ ಅರ್ಥವನ್ನು ನೋಡುವುದಾದರೆ ಇದು ಪೀಠಿಕೆ ಅಂತಲೇ ಕನ್ಸಿಡರ್ ಮಾಡಬೇಕು ಮುಂದುವರಣೆ ಹೆಂಗೆ ಬರಬೇಕಂದ್ರೆ ನೋಡುವುದಾದರೆ ಆದಮೇಲೆ ಸಂವಿಧಾನ ಎಂಬ ಪದವು ಇಂಗ್ಲಿಷ್ ಭಾಷೆಯ ಕಾನ್ಸ್ಟಿಟ್ಯೂಷನ್ ಎಂಬ ಪದಕ್ಕೆ ಸಮನಾಗಿದೆ ಈ ಕಾನ್ಸ್ಟಿಟ್ಯೂಷನ್ ಎಂಬ ಪದವು ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದ್ದಾಗಿದ್ದು ಈ ಕಾನ್ಸ್ಟಿಟ್ಯೂಟ್ ಎಂಬ ಪದದ ಅರ್ಥ ಸಂಯೋಜಿಸು ರಚಿಸು ಸ್ಥಾಪಿಸು ನಿಯೋಜಿಸು ಯೋಜಿಸು ಎಂದೆಲ್ಲ ಅರ್ಥವನ್ನು ಕೊಡ್ತಕ್ಕಂಥದ್ದು ಹೀಗೆ ಒಂದು ದೇಶವು ಅನುಸರಿಸುವ ಮೂಲಭೂತವಾದ ಕಾನೂನುಗಳ ಸಂಕಲನವೇ ಸಂವಿಧಾನ ಆಗಿರ್ತಕ್ಕಂಥದ್ದು ಅಂದರೆ ಒಂದು ದೇಶ ಆ ದೇಶ ಯಾವ ಒಂದು ಮೂಲಭೂತವಾಗಿರ್ತಕ್ಕಂಥ ಕಾನೂನನ್ನು ಅನುಸರಿಸಬೇಕು ಅಂತ ಹೇಳ್ತದಲ್ಲ ಅಂಥ ಒಂದು ಕಾನೂನುಗಳ ಸಂಕಲನ ಕಾನೂನಿನ ಚೌಕಟ್ಟಿಗೆ ನಾವು ಸಂವಿಧಾನ ಅಂತ ಹೇಳ್ತೀವಿ ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥ ಏನು ಚೌಕಟ್ಟಿದೆಲ್ಲ ಆ ಒಂದು ಚೌಕಟ್ಟನ್ನು ನಾವು ಸಂವಿಧಾನ ಅಂತ ಕರಿತಕ್ಕಂಥದ್ದು ಇದು ಉಪ ಸಮಾರ ಹೆಂಗರಿಬೇಕು ಸರ್ ಹೀಗೆ ನಮ್ಮ ದೇಶದ ಪವಿತ್ರವಾದ ಪವಿತ್ರ ಗ್ರಂಥವಾಗಿರ್ತಕ್ಕಂತಹ ಸಂವಿಧಾನವು ತನ್ನದೇ ಆಗಿರ್ತಕ್ಕಂಥ ಒಂದು ಅರ್ಥವನ್ನು ಹೊಂದಿರುತ್ತದೆ ಅಂತ ಹಾಕಬೇಕು ಇದು ಎರಡು ಅಥವಾ ಮೂರು ಅಂಕ ಕೇಳಿದಾಗ ಇಷ್ಟ ಆಗಿರ್ತದೆ ಇಲ್ಲಿ ಒಂದು ಅಂಕ ಪ್ರಶ್ನೆ ಎಲ್ಲಿ ನಿರೀಕ್ಷೆ ಮಾಡ್ಬೋದು ಸರ್ ಒಂದೇ ಪಾಯಿಂಟ್ ನಿರೀಕ್ಷೆ ಮಾಡ್ಬೋದು ಇಲ್ಲಿ ಸಂವಿಧಾನ ಎಂತಕ್ಕಂಥ ಪದದ ಮೂಲ ರೂಪ ಅಥವಾ ಸಂವಿಧಾನ ಪದದ ಮೂಲ ರೂಪ ಯಾವುದು ಅಂತಂದಾಗ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಯಾವ ಪದದಿಂದ ಬಂದಿದೆ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ ಇದು ಒಂದು ಅಂಕ ಪ್ರಶ್ನೆ ಅಥವಾ ಬಹು ಆಯ್ಕೆ ಆಧಾರಿತ ಬಂದಾಗ ಯಾವ ಭಾಷೆಯಿಂದ ಅಂದಾಗ ಗ್ರೀಕ್ ಭಾಷೆ ಯಾವ ಪದದಿಂದ ಅಂದಾಗ ಕಾನ್ಸ್ಟಿಟ್ಯೂಟ್ ಅಂತಕ್ಕಂಥ ಒಂದು ಪದ ಈ ರೀತಿಯಾಗಿ ಸಂವಿಧಾನದ ಅರ್ಥದ ಮೇಲೆ ಒಂದಂಕ ಪ್ರಶ್ನೆ ಹಿಂಗೆ ಬರ್ಬೋದು ಎರಡು ಅಂಕ ಪ್ರಶ್ನೆ ಪದದ ಅರ್ಥವನ್ನು ವಿವರಿಸಿ ಅಂತ ಬರ್ಬೋದು ಮೂರಂಕದ ಪ್ರಶ್ನೆ ಕೂಡ ಪದದ ಅರ್ಥ ವಿವರಿಸಿ ಅಂತ ಬರ್ಬೋದು ಇಷ್ಟು ಹಾಕಿಬಿಟ್ರೆ ಸಾಕು ಫ್ರೆಂಡ್ಸ್ ನೆಕ್ಸ್ಟ್ ಹೋಗೋಣ ಸಂವಿಧಾನದ ಮಹತ್ವ ಈ ಸಂವಿಧಾನದ ಮಹತ್ವವನ್ನು ತಿಳಿಸಿ ಅಂತ ಕೇಳಿದಾಗ ನೀವು ಇಂಟ್ರಡಕ್ಷನ್ ಹೆಂಗೆ ಕೊಡಬೇಕಪ್ಪ ಅಂದರೆ ನಮ್ಮ ದೇಶದ ಅತ್ಯುನ್ನತವಾದ ಗ್ರಂಥ ಸಂವಿಧಾನವಾಗಿದ್ದು ಈ ಸಂವಿಧಾನದ ಮಹತ್ವವನ್ನು ಪ್ರತಿಬಿಂಬಿಸುವಂತಹ ಅಂಶಗಳನ್ನು ತಿಳಿಸುವುದಾದರೆ ಅಂತ ಪೀಠಿಗೆ ಕೊಡಬೇಕು ತಿಳಿಸುವುದಾದರೆ ಅಂತ ಕೊಟ್ಟ ಮೇಲೆ ವಿವರಣೆ ಬರಬೇಕು ಪಾಯಿಂಟ್ ನಂಬರ್ ಒನ್ ಇದು ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅಂದರೆ ನಮ್ಮ ಸಂವಿಧಾನ ಹೆಂಗೆ ಹೇಳ್ತದ ಇಲ್ಲಿ ಯಾರು ಮೇಲಲ್ಲ ಯಾರೂ ಕೇಳಲ್ಲ ಯಾರು ಊಚರಲ್ಲ ಯಾರೂ ನೀಚರಲ್ಲ ನಾವೆಲ್ಲ ಸರಿಸಮಾನರು ಅಂತಕ್ಕಂಥ ಒಂದು ಸೂತ್ರವನ್ನು ಎತ್ತಿ ಹಿಡಿಯುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸಂವಿಧಾನ ಮಾಡ್ತದೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಬರ್ರಿ ಫ್ರೆಂಡ್ಸ್ ಸರ್ಕಾರ ನಿರ್ವಹಿಸಬೇಕಾದ ಕಾರ್ಯಗಳಿಗೆ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸುತ್ತದೆ ಡೈರೆಕ್ಟರಾಗಿ ಕೆಲಸ ಮಾಡ್ತದೆ ನಮ್ಮ ಸರ್ಕಾರ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಇದೆಲ್ಲವನ್ನ ಡೈರೆಕ್ಟ್ ಮಾಡ್ತಕ್ಕಂಥ ಕೆಲಸ ಯಾರ್ದು ನಮ್ಮ ಸಂವಿಧಾನದಾಗಿರ್ತಕ್ಕಂಥದ್ದು ಮೂರನೇ ಪಾಯಿಂಟ್ ಸರ್ಕಾರದ ಮೂರು ಅಂಗಗಳ ಕಾರ್ಯಗಳನ್ನು ನಿರ್ದೇಶಿಸಿ ಅವುಗಳ ನಡುವೆ ಸಮನ್ವಯ ಸಾಧಿಸಲು ಸಹಾಯಕವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸರ್ಕಾರ ಎಷ್ಟು ಅಂಗಗಳವ ಒಂದು ಶಾಸಕಾಂಗ ಅದು ಶಾಸನ ರಚನೆ ಮಾಡ್ತದೆ ಎರಡನೇದು ಕಾರ್ಯಾಂಗ ಶಾಸನಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಮೂರನೇದು ನ್ಯಾಯಾಂಗ ನ್ಯಾಯ ನಿರ್ಣಯ ಮಾಡ್ತಕ್ಕಂಥದ್ದು ಈ ಮೂರು ಅಂಗಗಳ ಕಾರ್ಯಗಳಿಗೆ ಡೈರೆಕ್ಟ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತದೆ ಅಲ್ಲದೆ ಈ ಮೂರು ಅಂಗಗಳ ನಡುವೆ ಸಮನ್ವಯ ಅಥವಾ ಕೋಆರ್ಡಿನೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ರಾಷ್ಟ್ರದ ರಾಜಕೀಯ ಚಟುವಟಿಕೆಯನ್ನು ನಿರ್ವಹಿಸ ನಿಯಂತ್ರಿಸುತ್ತದೆ ಒಂದು ರಾಷ್ಟ್ರದಾಗಿರ್ತಕ್ಕಂತಹ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸದ ಮಾಡ್ತದ ಒಂದು ವೇಳೆ ನಮ್ಮ ಸಂವಿಧಾನ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ ಅಂತಂದರೆ ಈಗಿರ್ತಕ್ಕಂತಹ ರಾಜಕಾರಣಿಗಳು ನಮ್ಮ ದೇಶವನ್ನು ಗುಡಿಸಿ ಗುಂಡಾಂತರ ಮಾಡ್ತಿದ್ರು ಇಲ್ಲಿರ್ತಕ್ಕಂಥ ಪ್ರಜೆಗಳಿಗ ನುಂಗ್ ನೀರು ಕುಡಿತಾ ಇದ್ರು ನಮ್ಮ ಸಂವಿಧಾನದಲ್ಲಿ ಏನಂತ ಈ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ಗಳೇನಪ್ಪ ಅಂದರೆ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂವಿಧಾನ ಮಾಡೋದ್ರಿಂದ ನಾವು ನೀವೆಲ್ಲ ಸೇಫ್ ಆಗಿದ್ದೀವಿ ಅಂತರ್ಥ ನೆಕ್ಸ್ಟ್ ಪಾಯಿಂಟು ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ ಉತ್ತಮವಾದ ಸಂಬಂಧವನ್ನು ಏರ್ಪಡಿಸುತ್ತದೆ ಅಂದರೆ ಒಂದು ಕಡೆ ಗೌರ್ಮೆಂಟ್ ಇನ್ನೊಂದು ಕಡೆ ಸಿಟಿಜನ್ಸ್ ಇವರಿಬ್ಬರ ನಡುವೆ ಒಂದು ಗುಡ್ ಬಾಂಡಿಂಗ್ ಗುಡ್ ರಿಲೇಷನ್ಶಿಪ್ ಬೆಳೆಸ್ತಕ್ಕಂತಹ ಒಂದು ಕೆಲಸವನ್ನು ನಮ್ಮ ಸಂವಿಧಾನ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟು ಸಂವಿಧಾನವು ಜನತೆಯ ಆದರ್ಶ ಆಕಾಂಕ್ಷೆ ಮತ್ತು ಅಶೋತ್ತರಗಳನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಪ್ರಜೆಗಳಿಗಿರ್ತಕ್ಕಂತಹ ಆದರ್ಶ ಏನು ಅವರ ಆಕಾಂಕ್ಷೆ ಏನು ಅವರ ಅಶೋತ್ತರಗಳೇನು ಅಂತಕ್ಕಂಥದ್ದನ್ನು ಕ್ಲಿಯರ್ ಏನಪ್ಪ ಅಂದರೆ ಪ್ರತಿಬಿಂಬಿಸಿದ ಕೆಲಸವನ್ನು ನಮ್ಮ ಸಂವಿಧಾನ ಮಾಡ್ತದೆ ಈ ರೀತಿಯಾಗಿ ನಮ್ಮ ಸಂವಿಧಾನವು ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಇದಕ್ಕೆ ಕನ್ಕ್ಲೂಸ್ ಹೆಂಗೆ ಮಾಡಬೇಕು ಸರ್ ಅಂದರೆ ಹೀಗೆ ನಮ್ಮ ದೇಶದ ಪವಿತ್ರ ಗ್ರಂಥವಾದ ಸಂವಿಧಾನವು ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಹೊಂದಿದೆ ಅಂತ ಕನ್ಕ್ಲೂಸ್ ಮಾಡಿಬಿಡಬೇಕು ಸರ್ ಎರಡು ಅಂಕ ಕೇಳಿದರೆ ಎಷ್ಟು ಬರೀಬೇಕು ಸರ್ ಫ್ರೆಂಡ್ಸ್ ಒಂದು ತಲೆಗಿರಲಿ ಎರಡು ಅಂಕ ಕೇಳಿದರೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಪಾಯಿಂಟ್ ನಂಬರ್ ತ್ರೀ ಈ ಮೂರು ಪಾಯಿಂಟನ್ನು ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು ಒಂದು ವೇಳೆ ಸಪೋಸ್ ಎಕ್ಸಾಂಪಲ್ ಮೂರು ಅಂಕ ಕೇಳಿದರೆ ಪಾಯಿಂಟ್ ಒನ್ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಅಂದರೆ ನಾಲ್ಕರಿಂದ ಐದು ಪಾಯಿಂಟ್ ಹಾಕಿದರೆ ಸಾಕು ಅದು ನಿಮ್ಮ ಸಮಯದ ಮೇಲೆ ಡಿಪೆಂಡ್ ಆಗಿರ್ತದೆ ಸರ್ ನಂಗೆ ನಾಲ್ಕೈದು ಸಾಕು ಸರ್ ಅಂದ್ರೆ ನಾಲ್ಕೇ ಹಾಕ್ಬೋದು ಐದು ಸಾಕು ಅಂದ್ರೆ ಐದು ಹಾಕ್ಬೋದು ಯಾವುದೇ ಕಾರಣಕ್ಕೂ ಗೊಂದಲ ಆಗಬೇಡ್ರಿ ಹೈಯೆಸ್ಟ್ ಏನಪ್ಪ ಅಂದರೆ ಎರಡು ಕೇಳಿದ ಎರಡು ಅಂಕ ಕೇಳಿದಾಗ ಮೂರು ಪಾಯಿಂಟು ಮೂರಂಕ ಕೇಳಿದಾಗ ನಾಲ್ಕರಿಂದ ಐದು ಪಾಯಿಂಟು ಸರ್ ಇಲ್ಲಿ ಆರು ಪಾಯಿಂಟ್ ಹೇಳಿದ್ರಲ್ಲ ಸರ್ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ಅಟ್ಲೀಸ್ಟ್ ನಾಲ್ಕರಿಂದ ಐದು ಪಾಯಿಂಟ್ ನೆನಪಿಗೆ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಆರು ಪಾಯಿಂಟ್ಗಳನ್ನು ಹಾಕಿಟ್ಟಿರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಏನಿದೆಯಲ್ಲ ಫಸ್ಟ್ ವೇಟೇಜ್ ಸೆಕೆಂಡ್ ವೇಟೇಸ್ ಥರ್ಡ್ ವೇಟೇಸ್ ಫೋರ್ತ್ ವೇಟೇಸ್ ಫಿಫ್ತ್ ವೇಟೇಸ್ ಈ ರೀತಿ ವೇಟೇಸ್ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನ ಹಾಕ್ತಾ ಹೋಗಿದ್ದೀರಿ ಸೊ ದಯವಿಟ್ಟು ನೀವು ಬರೀಬೇಕಾದ್ರೂ ಕೂಡ ಹಾಗೆ ಬರ್ಕೊಂಡು ಬಂದ್ರೆ ಇನ್ನೂ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದು ಸಂವಿಧಾನದ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಅಂಶ ನೆಕ್ಸ್ಟ್ ಬರ್ರಿ ಸಂವಿಧಾನದ ರಚನೆ ಸಂವಿಧಾನ ರಚನೆ ಹೆಂಗಾಯ್ತು ಅಂತಕ್ಕಂಥ ನೋಡ್ಕೊಂಡು ಬರೋಣ ನಮ್ಮ ಸಂವಿಧಾನ ರಚನೆ ಆಗ್ಬೇಕಾಗಿತ್ತು ಅಂದ್ರೆ ನಾವು ಸಂವಿಧಾನದ ರಚನಾ ಸಭೆಯನ್ನ ಮಾಡ್ಕೊಂಡಿದ್ದೀವಿ ಆ ಸಂವಿಧಾನ ರಚನಾ ಸಭೆಯು ತನ್ನದೇ ಆಗಿರ್ತಕ್ಕಂಥ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಸದಸ್ಯರನ್ನು ಕಾಣ್ತೀವಿ ಹೆಂಗಪ್ಪ ಅಂದ್ರೆ ಒಂದು ಬಿಫೋರ್ ಇಂಡಿಪೆಂಡೆಂಟ್ ಎರಡನೇದು ಆಫ್ಟರ್ ಇಂಡಿಪೆಂಡೆಂಟ್ ನೋಡ್ರಿ ಫಸ್ಟ್ ಹೇಳ್ದಾನ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಆಮೇಲೆ ಸ್ವಾತಂತ್ರ್ಯ ನಂತರದಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಅಂತ ಹೇಳಿದೆ ನೀವಿಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಅಂತ ನಾನು ಬರಿತೀನಿ ನೀವೂ ಬರಿತೀರಿ ನಿನ್ನ ಫ್ರೆಂಡ್ಸ್ ಕೂಡ ಬರೀತಾರೆ ಬಟ್ ನಾವು ಇಲ್ಲೊಂದು ಏನು ಕೀ ಪಾಯಿಂಟ್ ಸೇರಿಸ್ಬೇಕಂದ್ರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ಇದು ತಲೆಗಿರಲಿ ಕೇವಲ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಅಂತ ಹಾಕಕ್ಕೆ ಹೋಗಬೇಡ್ರಿ ನಿಮ್ಮ ಅನ್ಸರ್ ಸ್ಕ್ರಿಪ್ಟು ನಿಮ್ಮ ಅನ್ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕಾಗಿತ್ತು ಅಂದ್ರೆ ನೀವು ಈ ಪಾಯಿಂಟನ್ನು ಸೇರಿಸಲೇಬೇಕಾಗ್ತದೆ ಯಾವ ಪಾಯಿಂಟು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಪ್ರಶ್ನೆ ಹಿಂಗು ಕೇಳ್ತಾರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಭಾರತದ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಏನು ಮಾಡ್ಬೇಕು ನೀವಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಂತ ಹಾಕ್ಬೇಕಾಗ್ತದೆ ಎರಡನೇ ಪಾಯಿಂಟು ಸ್ವಾತಂತ್ರ್ಯ ನಂತರದಲ್ಲಿ ಅಥವಾ ಭಾರತ ವಿಭಜನೆಯಾದ ನಂತರ ಅಂತ ಕೊಟ್ಟಿದ್ದೀನಿ ನಾನು ನೋಡಿರಲಿ ಸ್ವಾತಂತ್ರ್ಯ ನಂತರ ಅಂತ ಎಲ್ಲರೂ ಹಾಕ್ತಾರ ಬಟ್ ನೀವಿಲ್ಲಿ ಕೀ ಪಾಯಿಂಟ್ ಏನಿಟ್ಕೋಬೇಕು ಭಾರತ ವಿಭಜನೆ ಆದ ಮೇಲೆ ಅಥವಾ ವಿಭಜನೆ ಆದ ನಂತರ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ್ ಡಿವೈಡ್ ಆಯ್ತಲ್ಲ ಹಂಗೆ ಆದ್ಮೇಲೆ ಎಷ್ಟು ಜನ ಸದಸ್ಯರಿದ್ರಪ್ಪ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ತಿರ್ತಕ್ಕಂತಹ ತ್ರೀ ಏಟಿ ನೈನ್ ಸದಸ್ಯರನ್ನ ಮತ್ತೆ ಎರಡು ಡಿವಿಜ್ ಡಿವೈಡ್ ಮಾಡ್ತೀವಿ ಎರಡು ಭಾಗ ಮಾಡ್ಕೋತೀವಿ ಒಂದು ಬ್ರಿಟಿಷ್ ಇಂಡಿಯಾ ಅಥವಾ ಪ್ರಾಂತೀಯ ಶಾಸನ ಸಭೆಗಳಿಂದ ಏನಪ್ಪ ಅಂದರೆ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಕ್ಕಂಥದ್ದು ಒಟ್ಟು ಸದಸ್ಯರು ಇನ್ನೂರ ತೊಂಬತ್ತಾರು ಜನ ಏನಪ್ಪ ಅಂದರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಅಥವಾ ಬ್ರಿಟಿಷ್ ಇಂಡಿಯಾ ಶಾಸನ ಆಯ್ಕೆ ಆಗಿರ್ತಕ್ಕಂಥದ್ದು ಏನು ಸರ್ ಹಿಂಗಂದರೆ ಬ್ರಿಟಿಷ್ ಇಂಡಿಯಾ ಅಥವಾ ಪ್ರಾಂತೀಯ ಶಾಸನ ಸಭೆ ಅಂದರೆ ಅರ್ಥ ಏನಪ್ಪ ಅಂದ್ರೆ ಬ್ರಿಟಿಷರ ಅಧೀನದಾಗಿರ್ತಕ್ಕಂತಹ ಪ್ರಾಂತ್ಯಗಳಿಂದ ಆ ಶಾಸನ ಸಭೆಗಳಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಒಟ್ಟು ಎಷ್ಟು ಜನ ಇನ್ನೂರ ಆರು ಜನ ಒಟ್ಟು ಮುನ್ನೂರ ಎಂಬತ್ತೊಂಬತ್ತರಾಗ ಇನ್ನೂರ ತೊಂಬತ್ತಾರು ಉಳಿದ್ರೆಷ್ಟು ಉಳಿದ್ರಷ್ಟು ತೊಂಬತ್ತ್ಮೂರು ಜನ ಈ ತೊಂಬತ್ಮೂರು ಜನ ಎಲ್ಲಿಂದ ಆಯ್ಕೆ ಆದ್ರಪ್ಪ ಅಂದ್ರೆ ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಿರ್ತಕ್ಕಂಥದ್ದು ಇವರ ಆಯ್ಕೆ ಆಗಿದ್ದ ಪರೋಕ್ಷ ಚುನಾವಣೆ ಮೂಲಕ ಇವರ ಆಯ್ಕೆ ಆಗಿರ್ತಕ್ಕಂಥದ್ದು ಇವರು ನಾಮ ನಿರ್ದೇಶನ ಅಥವಾ ನಾಮಕರಣ ಅಥವಾ ನಾಮಿನೇಟ್ ಮಾಡಿ ಆಯ್ಕೆ ಆಗಿರ್ತಕ್ಕಂಥದ್ದು ಒಟ್ಟು ತೊಂಬತ್ತ್ಮೂರು ಜನ ಇಲ್ಲಿ ಬ್ರಿಟಿಷ್ ಇಂಡಿಯಾ ಆಯ್ತು ಈಗ ಇಲ್ಲೇನಪ್ಪ ಅಂದರೆ ಸ್ವಾತಂತ್ರ್ಯ ಪೂರ್ವ ಆಯಿತು ಸ್ವಾತಂತ್ರ್ಯ ನಂತರ ಅಥವಾ ಭಾರತ ವಿಭಜನೆ ಆದಮೇಲೆ ಏನಾಯಿತು ಇನ್ನೂರ ತೊಂಬತ್ತೊಂಬತ್ತು ಜನ ಹೆಂಗೆ ಆಯ್ಕೆ ಆಯ್ತಿದ್ರು ಅಂದ್ರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಟೂ ಟೂ ನೈನ್ ಇನ್ನೂರ ಇಪ್ಪತ್ತೊಂಬತ್ತು ಜನ ಪ್ರಾಂತೀಯ ಶಾಸನ ಸಭೆಗಳಿಂದ ಆಯ್ಕೆಯಾಗಿದ್ರ ಇನ್ನು ಉಳಿದಿರ್ತಕ್ಕಂತಹ ಎಪ್ಪತ್ತು ಜನ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆ ಆಯ್ತಾ ಇದ್ರು ಈ ಪ್ರಾಂತೀಯ ಸಭೆ ಏನಪ್ಪ ಅಂದ್ರೆ ಆಯ್ಕೆಯಾಗಿದಾರಲ್ಲ ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲ್ಲಿ ಮತ್ತೆ ಎರಡು ಭಾಗ ಮಾಡ್ತೀವಿ ಒಂದೇನಪ್ಪ ಅಂತಂದರೆ ಹನ್ನೊಂದು ಗವರ್ನರ್ ಪ್ರಾಂತ್ಯಗಳಿದ್ದು ನಾಲ್ಕು ಕಮಿಷನರೇಟ್ ಏರಿಯಾಗಳಿದ್ದವು ಈ ಹನ್ನೊಂದು ಗವರ್ನರ್ ಪ್ರಾಂತ್ಯಗಳಿಂದ ಇನ್ನೂರ ತೊಂಬತ್ತೆರಡು ಜನ ಆಯ್ಕೆ ಆಗಿದ್ರ ನಾಲ್ಕು ಕಮಿಷನರೇಟ್ ಏರಿಯಾಗಳಿಂದ ನಾಲ್ಕು ಜನ ಆಯ್ಕೆ ಆಗಿರ್ತಕ್ಕಂಥದ್ದು ನೀವು ಒಂದು ತಲೆಗೆ ಇಟ್ಕೋಬೇಕು ಇದು ಬಿಫೋರ್ ಇಂಡಿಪೆಂಡೆಂಟ್ ಇದು ಆಫ್ಟರ್ ಇಂಡಿಪೆಂಡೆಂಟ್ ಬಿಫೋರ್ ಇಂಡಿಪೆಂಡೆಂಟ್ ಒಟ್ಟು ಎಷ್ಟು ಜನ ಇದ್ದರು ಮುನ್ನೂರ ಎಂಬತ್ತೊಂಬತ್ತು ಜನ ಇದ್ದರು ಆ ಮುನ್ನೂರ ಎಂಬತ್ತೊಂಬತ್ತು ಜನರಲ್ಲಿ ಇನ್ನೂರ ತೊಂಬತ್ತಾರು ಜನ ಹೆಂಗೆ ಆಯ್ಕೆ ಆಯ್ತಿದ್ರು ಬ್ರಿಟಿಷ್ ಇಂಡಿಯಾ ಅಥವಾ ಪ್ರಾಂತೀಯ ಶಾಸನ ಸಭೆಗಳಿಂದ ಪರೋಕ್ಷ ಚುನಾವಣೆ ಮೂಲಕ ಆಯ್ತಾ ಆಯ್ಕೆ ಆಗ್ತಾ ಇದ್ರು ಇನ್ನೂರ ತೊಂಬತ್ತಾರು ಜನ ಮೇಲೆ ದೇಶೀಯ ಸಂಸ್ಥಾನಗಳಿಂದ ಉಳಿದಿರ್ತಕ್ಕಂಥ ತೊಂಬತ್ತ್ಮೂರು ಜನರನ್ನು ನಾಮಕರಣ ಮಾಡಲಾಗ್ತಾ ಇತ್ತು ಈ ಪ್ರಾಂತೀಯ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಇನ್ನೂರ ತೊಂಬತ್ತಾರು ಜನ ಸದಸ್ಯರಲ್ಲಿ ಹನ್ನೊಂದು ಗವರ್ನರ್ ಪ್ರಾಂತ್ಯಗಳಿಂದ ಟೂ ನೈಂಟಿ ಟೂ ಮೆಂಬರ್ ಎಲೆಕ್ಟ್ ಆಗಿದ್ರ ನಾಲ್ಕು ಚೀಫ್ ಕಮಿಷನರೇಟ್ಗಳಿಂದ ನಾಲ್ಕು ಜನ ಆಯ್ಕೆ ಆಯ್ತಾ ಇದ್ದರು ನಂತರ ಇಲ್ಲಿ ಬರ್ತೀನಿ ನಾನು ಸ್ವಾತಂತ್ರ್ಯ ನಂತರದಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟಾಯಿತು ಇನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿಕೆಯಾಯಿತು ಇದರಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಇನ್ನೂರ ಇಪ್ಪತ್ತೊಂಬತ್ತು ಜನ ಆಯ್ಕೆಯಾಗಿದ್ರ ಉಳಿದಿರ್ತಕ್ಕಂತಹ ಎಪ್ಪತ್ತು ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಒಂದು ವೇಳೆ ಸಪೋಸ್ ಎಕ್ಸಾಂಪಲ್ ಸಂವಿಧಾನ ರಚನಾ ಸಭೆಯ ಸದಸ್ಯರ ಬಗ್ಗೆ ಬರೀರಿ ರಚನೆ ಬಗ್ಗೆ ಬರೀರಿ ಅಂದ್ರೆ ಈ ಡಯ್ರಾಮ್ ಅನ್ನ ನೀವು ಇಳಿಸಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದ್ ವೇಳೆ ಎರಡು ಅಂಕ ಇದ್ರೆ ಫುಲ್ ಎರಡು ಮಾರ್ಕ್ಸ್ ಕೊಟ್ಟು ಬಿಡ್ತಾರೆ ಮೂರು ಅಂಕ ಇದ್ರೆ ಫುಲ್ ಮೂರ್ ಮಾರ್ಕ್ಸ್ ಅನ್ನು ನೀವು ಪಡಿಬಹುದಾಗಿದೆ ಫ್ರೆಂಡ್ಸ್ ಈ ಡಯಾಗ್ರಾಮ್ ಅನ್ನ ನೀವು ಕಡ್ಡಾಯವಾಗಿ ನೆನಪಿಟ್ಕೊಲೇಬೇಕಾಗ್ತದೆ ನೆಕ್ಸ್ಟ್ ಬರ್ತೀನಿ ನಾನು ಹಾಗಾದ್ರೆ ಈ ಸಂವಿಧಾನ ರಚನಾ ಸಭೆ ಅಥವಾ ಈ ಸಂವಿಧಾನ ರಚನಾ ಸಮಿತಿ ಹೆಂಗ್ ಸ್ಟಾರ್ಟ್ ಆಯ್ತು ಸರ್ ಸುಮ್ ಸುಮ್ಮನೆ ಸ್ಟಾರ್ಟ್ ಆಯ್ತೇನು ಇಲ್ಲ ಸುಮ್ ಸುಮ್ಮನೆ ಯಾವುದು ಸ್ಟಾರ್ಟ್ ಆಗಲ್ಲ ಅರ್ಥ ಮಾಡಿಕೊಡ್ರಿ ಅವಶ್ಯಕತೆ ಮತ್ತು ಅನಿವಾರ್ಯತೆಗಳು ಶೋಧನೆಯ ಜನನಿ ಅಂತ ಕರಿತೀವಿ ಹಾಗೇನೆ ಇಲ್ಲಿರ್ತಕ್ಕಂಥ ಬೇಡಿಕೆ ಇದ್ದ ಸಲುವಾಗಿಯೇ ಈ ಒಂದು ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಮಿತಿ ಏನಪ್ಪ ಅಂದರೆ ಪ್ರಾರಂಭವಾಗಿರ್ತಕ್ಕಂಥದ್ದು ಹಾಗಾದ್ರೆ ಪ್ರಥಮ ಬೇಡಿಕೆ ಯಾವಾಗ ಸ್ಟಾರ್ಟ್ ಆಯಿತು ಸರ್ ಫಸ್ಟ್ ತಲೆಗೆ ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಎಮ್ ಎನ್ ರಾಯ್ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊಟ್ಟ ಮೊದಲನಾಗಿ ಬೇಡಿಕೆ ಇಟ್ಟಿದ್ರು ಸಂವಿಧಾನ ರಚನಾ ಸಭೆಗೆ ಮೊಟ್ಟ ಮೊದಲು ಬೇಡಿಕೆ ಇಟ್ಟವ್ರು ಯಾರು ಎಂ ಎನ್ ರಾಯ್ ಯಾವಾಗಿಟ್ಟರು ಒಂದ್ ಸಾವಿರದ ಒಂಬೈನೂರ ಮೂವತ್ತ್ ಇಟ್ಟಿರ್ತಕ್ಕಂಥದ್ದು ಇವರೊಬ್ರದ ಐತೆ ಸರ್ ಇಲ್ಲ ಇದು ಆದ ಮರು ವರ್ಷ ಅಂದ್ರೆ ಒಂದ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿಯಿಂದ ಪ್ರಪ್ರಥಮವಾಗಿರ್ತಕ್ಕಂತಹ ಅಧಿಕೃತವಾದ ಬೇಡಿಕೆ ಕೂಡ ಬರ್ತದ ಮೂರನೇ ಪಾಯಿಂಟು ಇದು ಆದ ಮೂರು ವರ್ಷದ ನಂತರ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸಿಯ ಪರವಾಗಿ ನಮ್ಮ ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂತಹ ಜವಹರ್ಲಾಲ್ ನೆಹರೂರವರು ಒಂದು ಘೋಷಣೆ ಕೊಡ್ತಾರೆ ಏನಂತ ನಮಗೊಂದು ಸಂವಿಧಾನ ರಚನಾ ಸಭೆ ಬೇಕು ಅಂತಕ್ಕಂಥ ಆ ಒಂದು ಘೋಷಣೆ ಕೂಡ ಸಹಾಯಕವಾಗಿರ್ತಕ್ಕಂಥದ್ದು ಇದರ ನಾಲ್ಕು ವರ್ಷಗಳ ತರುವಾಯ ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ಅಂತಕ್ಕಂತಹ ವ್ಯಕ್ತಿಯ ನೇತೃತ್ವದಾಗ ಭಾರತಕ್ಕೆ ಕ್ರಿಪ್ಸ್ ಅಂತಕ್ಕಂಥದ್ದು ಬರ್ತದೆ ಇದೇನಪ್ಪ ಅಂತಂದರೆ ಬಂದರೂ ಕೂಡ ಸಕ್ಸಸ್ ಆಗೋದಿಲ್ಲ ಯಾಕಾಗಲ್ಲ ಸರ್ ಮುಸ್ಲಿಂ ಲೀಗ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ಏನಪ್ಪ ಅಂದರೆ ಈ ಒಂದು ಕ್ರಿಪ್ಸ್ ಶಿಫಾರಸನ್ನು ತಿರಸ್ಕಾರ ಮಾಡ್ತವೆ ಹೀಗಾಗಿ ಇದು ಕೂಡ ಫೇಲರ್ ಆಗ್ತದೆ ಇದು ಆದಮೇಲೆ ನಾಲ್ಕು ವರ್ಷಗಳ ನಂತರ ನೈನ್ಟೀನ್ ಫೋರ್ಟಿ ಸಿಕ್ಸ್ನಾಗ ಕ್ಯಾಬಿನೆಟ್ ಅಂತಕ್ಕಂಥ ಆಯೋಗ ಕೂಡ ಭಾರತಕ್ಕೆ ಬರ್ತದ ಈ ಆಯೋಗ ಏನಪ್ಪ ಅಂದರೆ ಶಿಫಾರಸ್ ಮಾಡ್ತದೆ ಈ ಆಯೋಗದ ಶಿಫಾರಸ್ಸಿನ ಆಧಾರದ ಮೇಲೇ ನಾವೇನಪ್ಪ ಅಂದರೆ ಒಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥದ್ದು do... ಇದು ಏನು ಶಿಫಾರಸು ಮಾಡ್ತೀವಿ ಸರ್ ಅಂತಂದರೆ ಇವ್ರು ಏನು ಹೇಳ್ತಾರೆ ಕ್ಯಾಬಿನೆಟ್ ಆಗ್ಯದಂದ್ರೆ ನೋಡಿ ಭಾರತೀಯರೇ ನೀವು ಒಂದು ವೇಳೆ ಸಪೋಸ್ ಎಕ್ಸಾಂಪಲ್ ಡೈರೆಕ್ಟ್ ಎಲೆಕ್ಷನ್ ಅಥವಾ ಪ್ರತ್ಯಕ್ಷವಾಗಿರ್ತಕ್ಕಂಥ ಚುನಾವಣೆ ಮಾಡಬೇಕಾಗಿತ್ತು ಅಂದ್ರೆ ಬಹಳಷ್ಟು ಟೈಮ್ ತೊಗೊತದ ಭಾಳ ಲೇಟ್ ಆಗ್ತದ ಭಾಳ ವಿಳಂಬ ಆಗ್ತದೆ ಹೀಗಾಗಿ ಆ ವಿಳಂಬ ತಪ್ಪಿಸ್ಬೇಕಾಗಿತ್ತಂದ್ರೆ ನೀವೇನು ಮಾಡ್ಬೇಕಾಗ್ಯದ ಪರೋಕ್ಷ ಚುನಾವಣೆ ಹೋಗ್ಬೇಕಾಗ್ಯದ ಪರೋಕ್ಷ ಚುನಾವಣೆ ಮೂಲಕ ನೀವು ಸಂವಿಧಾನ ರಚನಾ ಸಭೆ ರಚನೆ ಮಾಡಿಕೊಡ್ರಿ ಅಂತ ಹೇಳ್ತದ ಈ ಒಂದು ಶಿಫಾರಸಿನ ಅನುಗುಣವಾಗಿ ನಮ್ಮ ಭಾರತೀಯರ ಮಾಡ್ತಾರ ಒಂದಿಷ್ಟು ಭಾಗಶಃ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡಿಕೊಂಡ್ರ ಇನ್ನಷ್ಟು ಭಾಗಶಃ ನಾಮಕರಣ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಹೀಗಾಗಿ ನಮ್ಮ ಸಂವಿಧಾನ ರಚನಾ ಸಭೆಯು ಭಾಗಶಃ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ ಸದಸ್ಯರು ಮತ್ತು ಭಾಗಶಃ ನಾಮಕರಣಗೊಂಡ ಸದಸ್ಯರ ಒಂದು ಸಭೆಯಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಅಂಕ ಪ್ರಶ್ನೆ ಹೆಂಗೆ ರೈಸ್ ಮಾಡ್ಬೋದಪ್ಪ ಅಂದ್ರೆ ಫಸ್ಟ್ ಪಾಯಿಂಟ್ ಭಾರತದ ಸಂವಿಧಾನ ರಚನಾ ಸಭೆಗೆ ಮೊಟ್ಟ ಮೊದಲು ಬೇಡಿಕೆ ಇಟ್ಟವ್ರು ಯಾರು ಎಮ್ ಎನ್ ರಾಯ್ ಯಾವಾಗಿಟ್ರು ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಐ ಎನ್ ಸಿ ಪ್ರಥಮವಾಗಿ ಅಧಿಕೃತ ಬೇಡಿಕೆ ಯಾವಾಗಿಡ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಐ ಎನ್ ಸಿ ಪರವಾಗಿ ಜವಾಹರ್ಲ ನೆಹರು ಯಾವಾಗ ಘೋಷಣೆ ಮಾಡಿದರು ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಭಾರತಕ್ಕೆ ಕ್ರಿಪ್ಸ್ ಆಯೋಗ ಯಾವಾಗ ಬಂತು ಅಥವಾ ಕ್ರಿಪ್ಸ್ ಆಯೋಗದ ರಚನೆ ಯಾವಾಗಾಯಿತು ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಹಾಗಿದ್ರೆ ಸಕ್ಸಸ್ ಆಯ್ತೇನೂ ಇಲ್ಲ ತಿರಸ್ಕರಿಸಕ್ಕೊಳಪಟ್ಟು ಹಾಗಾದ್ರೆ ತಿರಸ್ಕಾರ ಮಾಡಿದವರು ಯಾರು ಆಪ್ಷನ್ಸ್ ಕೊಟ್ಟಿರ್ತಾನೆ ಎ ಮುಸ್ಲಿಂ ಲೀಗ್ ಬಿ ಕಾಂಗ್ರೆಸ್ ಸಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಡಿ ಯಾವುದೂ ಇಲ್ಲ ಅಂತ ಹೇಳ್ತಾನೆ ನಿಮ್ಮ ಅನ್ಸರ್ ಅವಾಗ ಏನಾಗಿರಬೇಕು ಆಪ್ಷನ್ ಸಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಎರಡೂ ಕೂಡ ತಿರಸ್ಕಾರ ಮಾಡ್ತವೆ ಕೇವಲ ಮುಸ್ಲಿಂ ಲೀಗ್ ಅಲ್ಲ ಕೇವಲ ಕಾಂಗ್ರೆಸ್ ಅಲ್ಲ ಮುಸ್ಲಿಂ ಲೀಗ್ ಕೂಡ ತಿರಸ್ಕಾರ ಮಾಡ್ತು ಕಾಂಗ್ರೆಸ್ ಕೂಡ ತಿರಸ್ಕಾರ ಮಾಡ್ತು ಹೀಗಾಗಿ ಇದು ಕೂಡ ಫೇಲ್ ಆಯಿತು ನೆಕ್ಸ್ಟ್ ಪ್ರಶ್ನೆ ಹೆಂಗೆ ಬರ್ಬೋದು ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಯಾವಾಗ ಬಂತು ಅಥವಾ ಕ್ಯಾಬಿನೆಟ್ ಆಯೋಗದ ರಚನೆ ಯಾವಾಗಾಯಿತು ಒಂದು ಸಾವಿರದ ಒಂಬೈನೂರ ನಲವತ್ತಾರು ನೆಕ್ಸ್ಟ್ ಪ್ರಶ್ನೆ ಹೆಂಗೆ ಬರ್ಬೋದು ನಮ್ಮ ಭಾರತದ ಸಂವಿಧಾನ ರಚನಾ ಸಭೆಯು ಯಾವ ಆಯೋಗದ ರಚನೆ ರಚನೆಯಾಯಿತು ಸಾವಿರದ ಒಂಬೈನೂರ ನಲವತ್ತಾರರ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನಂತೆ ಈ ಶಿಫಾರಸು ಯಾವ ಏನಪ್ಪ ಅಂದರೆ ಆಯ್ಕೆ ಮೂಲಕ ಸಂವಿಧಾನ ರಚನಾ ಸಭೆ ಮಾಡ್ಬೇಕಂತ ಹೇಳ್ತು ಪರೋಕ್ಷ ಚುನಾವಣೆ ಮೂಲಕ ಮಾಡ್ಬೇಕಂತ ಹೇಳ್ತು ಹಾಗಾದ್ರೆ ನಾವು ಪರೋಕ್ಷ ಚುನಾವಣೆ ಮಾಡಿವೇನು ಎಸ್ ಭಾಗಶಃ ಪರೋಕ್ಷ ಚುನಾವಣೆ ಮಾಡಿದ್ದೀವಿ ಇನ್ನು ಭಾಗಶಃ ನಾಮಕರಣ ಮಾಡ್ಕೊಂಡಿದ್ದೀವಿ ಹೀಗಾಗಿ ನಮ್ಮ ಸಂವಿಧಾನ ರಚನಾ ಸಭೆಯು ಭಾಗಶಃ ಪರೋಕ್ಷ ಚುನಾವಣೆಯ ಮೂಲಕ ಮತ್ತು ಭಾಗಶಃ ನಾಮಕರಣದ ಮೂಲಕ ಆಯ್ಕೆಯಾಗಿರ್ತಕ್ಕಂತಹ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಭೆಯಾಗಿರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ನಿಮ್ಮ ತಲೆಗ ಇದ್ದಿರಬೇಕು ನೆಕ್ಸ್ಟ್ ಬರ್ತದೇನಪ್ಪ ಅಂದ್ರೆ ಈ ಸಂವಿಧಾನ ರಚನಾ ಸಭೆಗೆ ನಮ್ಮ ಮೈಸೂರು ಪ್ರಾಂತ್ಯದಿಂದ ಅಂದರೆ ನಾವು ಈಗ ನಮ್ಮ ಏನು ಕರ್ನಾಟಕ ಅಂತ ಕರಿತೀವಿ ನಾವು ಮೈಸೂರು ಪ್ರಾಂತ್ಯ ಅಂತ ಕರಿತಾ ಇದ್ವಿ ಈ ಮೈಸೂರು ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ಕನ್ನಡಿಗರು ಯಾರು ಅಂತಕ್ಕಂಥ ಪ್ರಶ್ನೆ ಕೇಳೋದನ್ನು ತಿಳ್ಕೊ ಅದು ಎರಡು ಅಂಕಕ್ಕೆ ಯಾರ್ಯಾರು ಅಂತಲೂ ಕೇಳ್ಬೋದು ಮೂರು ಅಂಕಕ್ಕೆ ಯಾರು ಅಂತಲೂ ಕೇಳ್ಬೋದು ಒಂದು ಅಂಕಕ್ಕೆ ಈ ಕೆಳಕಂಡವರಲ್ಲಿ ಯಾರಿದ್ದರು ಅಥವಾ ಈ ಕೆಳಕಂಡವರಲ್ಲಿ ಯಾರು ಇರಲಿಲ್ಲ ಈ ರೀತಿಯಾಗೂ ಕೂಡ ಪ್ರಶ್ನೆ ಬಂದಿರ್ತವೆ ಸೊ ಯಾರ್ಯಾರು ಇದ್ರು ಅಂತ ನೋಡ್ಕೊಂಬರೋಣ ಪಾಯಿಂಟ್ ನಂಬರ್ ಒನ್ ಕೆ ಸಿ ರೆಡ್ಡಿ ಎಚ್ ಆರ್ ರೆಡ್ಡಿ ಟಿ ಸಿದ್ಧಲಿಂಗಯ್ಯ ಎಚ್ ಸಿದ್ದ ವೀರಪ್ಪ ಎಸ್ ವಿ ಕೃಷ್ಣಮೂರ್ತಿರಾವ್ ರಾವ್ ಕೆ ಹನುಮಂತಯ್ಯ ಟಿ ಚನ್ನಯ್ಯ ಸರ್ ಇಷ್ಟೆಲ್ಲ ಹೆಂಗೆ ನೆಡಿಪಿಡ್ಬೇಕು ಸರ್ ಅದಕ್ಕಂತ ಒಂದು ಸೂತ್ರ ತಂದಿದ್ದೀನಿ ಜಸ್ಟ್ ವೇಟ್ ಅಂಡ್ ಸಿ ಹೆಂಗೆ ಇಡ್ಬೇಕು ಸರ್ ಅಂದ್ರೆ ರೆಡ್ಡಿ ಸ್ಕ್ವಯರ್ ಸಿದ್ಧ ಸ್ಕ್ವಯರ್ ಕೃಷ್ಣ ಹನುಮ ಚನ್ನ ಏನು ಸರ್ ರೆಡ್ಡಿ ಸ್ಕ್ವಯರ್ ರೆಡ್ಡಿ ಸ್ಕ್ವಯರ್ ಅಂತಂದ್ರೆ ಅರ್ಥ ಏನು ಒಂದು ರಡ್ಡಿ ಕೆ ಸಿ ರೆಡ್ಡಿ ಎರಡನೇ ರೆಡ್ಡಿ ಗುರುದೇವ್ ರೆಡ್ಡಿ ರೆಡ್ಡಿ ಸ್ಕ್ವಯರ್ ಅಂದರೆ ಎರಡು ರೆಡ್ಡಿ ಮುಗಿತಲ್ಲ ನೆಕ್ಸ್ಟ್ ಸಿದ್ಧ ಸ್ಕ್ವಯರ್ ಅಂದರೆ ಏನು ಸರ್ ಟಿ ಸಿದ್ದಲಿಂಗಯ್ಯ ಎಚ್ ವೀರಪ್ಪ ನೆಕ್ಸ್ಟ್ ಕೃಷ್ಣ ಸ್ಟ್ಯಾಂಡ್ ಫಾರ್ ಕೃಷ್ಣ ಮೂರ್ತಿರಾವ್ ಹನುಮ ಸ್ಟ್ಯಾಂಡ್ ಫಾರ್ ಹನುಮಂತಯ್ಯ ಚೆನ್ನ ಸ್ಟ್ಯಾಂಡ್ ಫಾರ್ ಚೆನ್ನಯ್ಯ ಕೃಷ್ಣ ರೆಡ್ಡಿ ಸ್ಕ್ವಯರ್ ಸಿದ್ಧ ಸ್ಕ್ವಯರ್ ಕೃಷ್ಣ ಹನುಮ ಚನ್ನ ಈ ಒಂದು ಸೂತ್ರ ನೆನ್ಪಿಟ್ಕೊಂಡ್ರೆ ಈ ಏಳು ಜನರನ್ನು ನೀವು ನೆನಪಿಟ್ಕೊಬೋದು ಇದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಒಟ್ಟು ಎಷ್ಟು ಜನ ಅಂತಂದರೆ ಒಟ್ಟು ಏಳು ಜನ ಹೋಗಿರ್ತಕ್ಕಂಥದ್ದು ಆ ಏಳು ಜನಲಿಷ್ಟು ಇಲ್ಲಿದ್ದಿರ್ತಕ್ಕಂಥದ್ದು ಫ್ರೆಂಡ್ಸ್ ಒಂದು ನಿಮ್ಗೆ ಸೂಚನೆ ಕೊಡ್ತಾ ಇದ್ದೀನಿ ನೀವು ಒಂದು ವೇಳೆ ಈ ಶಾರ್ಟ್ ಕಟ್ ಟ್ರಿಕ್ಸಿಗೆ ಹೋಗಬೇಕಾಗಿತ್ತು ಅಂದ್ರೆ ನಿಮಗೆ ಈ ಫುಲ್ ಫಾರ್ಮ್ಗಳು ಗೊತ್ತಿರಬೇಕು ಈ ಫುಲ್ ಫಾರ್ಮ್ಗಳು ಗೊತ್ತಿದ್ದು ಎಲ್ಲೋ ಕನ್ಫ್ಯೂಸ್ ಅಂದಾಗ ಈ ಟ್ರಿಕ್ಸ್ ಅಪ್ಲಿಕೇಬಲ್ ಆಗ್ತದೆ ಫುಲ್ ಫಾರ್ಮ್ ಗೊತ್ತಿರಲಾರದೆ ಕೇವಲ ಟ್ರಿಕ್ಸ್ ಮಾತ್ರ ನೆನಪಿಟ್ಕೊಂಡ್ರೆ ಭಾಳ ಕಷ್ಟ ಆಗ್ತದೆ ಸೊ ಹೀಗಾಗಿ ಒಂದು ಎರಡು ಮೂರು ಸಲ ಈ ಒಂದು ಫುಲ್ ಫಾರ್ಮ್ಸ್ ಅನ್ನು ಚೆನ್ನಾಗಿ ಓದ್ಕೊಡ್ರಿ ಅಥವಾ ಟ್ರಿಕ್ಸ್ಗೆ ನೀವು ಹೋಗ್ಬೋದು ಫ್ರೆಂಡ್ಸ್ ಇದು ಸ್ವಲ್ಪ ನಿಮ್ಮ ಗಮನದಲ್ಲಿ ಇರಲಿ ನೆಕ್ಸ್ಟ್ ಬರ್ತೀನಿ ನಾನು ಸಂವಿಧಾನ ರಚನಾ ಸಭೆಯ ಅಧಿವೇಶನ ಹೆಂಗಾಯ್ತು ಅಂತ ಫಸ್ಟ್ ಕ್ವಶನ್ ಎಲ್ಲಿ ರೈಸ್ ಆಗ್ಬೋದು ಅಂದ್ರೆ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಇದು ಮಿನಿಮಮ್ ನಾನು ಕಂಡಂತೆ ಒಂದು ಹದಿನೈದರಿಂದ ಇಪ್ಪತ್ತು ಸಲ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಅಲ್ಲ ಎಲ್ಲ ಎಕ್ಸಾಮ್ ಬಿ ಸಿ ಯಿಂದ ಎ ಸಿವರೆಗೂ ಹೆಂಗೆ ಸರ್ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗಾಯ್ತಂದರೆ ಒಂದು ಸಾವಿರದ ಒಂಬೈನೂರ ನಲವತ್ತಾರು ಡಿಶೆಂಬರ್ ಒಂಬತ್ತಕ್ಕೆ ನಡೆದಿರ್ತಕ್ಕಂಥದ್ದು ಎಲ್ಲಿ ನಡೀತು ಸರ್ ದೆಹಲಿಯ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಾಗ ನಡೆದಿರ್ತಕ್ಕಂಥದ್ದು ಹಾಗಾದ್ರೆ ಇದರ ಅಧ್ಯಕ್ಷರು ಆಗಿದ್ರು ಸರ್ ಸಚ್ಚಿದಾನಂದ ಸಿನ್ಹಾ ಈ ಒಂದು ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಸಚಿದಾನಂದ ಸಿನ್ಹಾ ಆದರೆ ಇವರು ಪರ್ಮನೆಂಟ್ ಅಧ್ಯಕ್ಷ ಅಲ್ಲ ಹಂಗಾಮಿ ಅಧ್ಯಕ್ಷ ಹೀಗಾಗಿ ಸಂವಿಧಾನ ರಚನಾ ಸಭೆಯ ಮೊದಲ ಹಂಗಾಮಿ ಅಧ್ಯಕ್ಷ ಅಥವಾ ಮೊದಲ ಅಧ್ಯಕ್ಷ ಯಾರು ಅಂತಂದ್ರೆ ಸಚ್ಚಿದಾನಂದ ಸಿನ್ಹಾ ಹಾಗಾದ್ರೆ ಎರಡನೇ ಅಧಿವೇಶನ ಯಾವ ನಡೀತು ಸರ್ ಈ ಒಂದು ಸಂವಿಧಾನ ರಚನಾ ಸಭೆಯ ಎರಡನೇ ಅಧಿವೇಶನ ಇದು ಒಂದನೇ ಅಧಿವೇಶನ ನಡೆದಿರ್ತಕ್ಕಂಥ ಎರಡು ದಿನ ಆದಮೇಲೆ ಒಂದು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದಕ್ಕೆ ನಡೆದಿರ್ತಕ್ಕಂಥದ್ದು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಂಡಿರ್ತಕ್ಕಂಥ ಇವರು ಈ ಒಂದು ಅಧಿವೇಶನದ ಶಾಶ್ವತ ಅಥವಾ ಖಾಯಂ ಅಧ್ಯಕ್ಷರಾಗಿರ್ತಾರೆ ಹಿಂಗಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಮೊದಲ ಶಾಶ್ವತ ಅಥವಾ ಖಾಯಂ ಅಧ್ಯಕ್ಷರಂತ ಪರಿಗಣಿಸಲಾಗ್ತದೆ ಮೊದಲ ಹಂಗಾಮಿ ಅಧ್ಯಕ್ಷ ಸಚ್ಚಿದಾನಂದ ಸಿನ್ಹಾ ಮೊದಲ ಶಾಶ್ವತ ಅಥವಾ ಖಾಯಂ ಅಧ್ಯಕ್ಷ ಯಾರು ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳಬೇಕಾಗ್ತದೆ ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಉಪಾಧ್ಯಕ್ಷರಾಗಿದ್ದರು ಸರ್ ಎಚ್ ಸಿ ಮುಖರ್ಜಿ ಅಂತಕ್ಕಂಥವ್ರು ಉಪಾಧ್ಯಕ್ಷರಾಗಿದ್ದರು ಈ ಸಂವಿಧಾನ ರಚನಾ ಸಭೆಗೆ ಒಬ್ಬರು ಸಲಹೆಗಾರ ಇರ್ತಾರೆ ಅಡ್ವೈಸರ್ ಇರ್ತಾರೆ ಅವ್ರ ಹೆಸರು ಬಿ ಎನ್ ರಾಯ್ ಅಂತ ನೋಡಿ ಫ್ರೆಂಡ್ಸ್ ನಾನು ಮೊದಲು ಹೇಳಿದ್ದೆ ಏನಂತ ಎಮ್ ಎನ್ ರಾಯ್ ಅಂತ ಹೇಳಿದ್ದೆ ಯಾರು ಎಮ್ ಎನ್ ರಾಯ್ ಎಂ ಅಂದರೆ ಮೊದಲು ಅಂತ ಹೇಳಿದ್ನ ನಾನು ಸಂವಿಧಾನ ರಚನಾ ಸಭೆಗೆ ಮೊದಲ ಬೇಡಿಕೆ ಇಟ್ಟವರು ಎಂ ಎನ್ ರಾಯ್ ಸಂವಿಧಾನ ರಚನಾ ಸಭೆಯ ಅಡ್ವೈಸರ್ ಆಗಿದ್ದವರು ಬಿ ಎನ್ ರಾಯ್ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ನೆಕ್ಸ್ಟು ಸಂವಿಧಾನ ರಚನಾ ಸಭೆಯು ಒಟ್ಟು ಹನ್ನೆರಡು ಅಧಿವೇಶನ ಸೇರಿಕೊಂಡಿರ್ತಕ್ಕ ಸೇರಿರ್ತಕ್ಕಂಥದ್ದು ಇಲ್ಲಿವರೆಗೂ ನಮ್ಮ ಸಂವಿಧಾನ ರಚನೆಗೆ ತೆಗೆದುಕೊಂಡಿರ್ತಕ್ಕಂತಹ ಅವಧಿ ಎಷ್ಟು ಅಪ್ಪ ಅಂತಂದರೆ ಒಂಚೂರು ಇಲ್ಲಿ ಬರ್ಕೊಂಬಿಡ್ರಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಟೂ ಇಯರ್ಸ್ ಲೆವೆನ್ ಮಂತ್ಸ್ ಏಯ್ಟೀನ್ ಡೇಸನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ನಮ್ಮ ಸಂವಿಧಾನವನ್ನು ಯಾವಾಗ ಅಂಗೀಕರಿಸ್ಕೊಂಡಿದ್ವಿ ಒಂದು ಸಾವಿರದ ಒಂಬೈನೂರ ನವಂಬರ್ ಇಪ್ಪತ್ತಾರಕ್ಕೆ ಅಂಗೀಕಾರಗೊಂಡಿತು ಸರ್ ಅಂಗೀಕಾರ ಗೊಂಡಿನ ದಿನದಿಂದಲೇ ನಾವು ಸ್ಟಾರ್ಟ್ ಮಾಡಿವೇನು ಜಾರಿಗೊಳಿಸ್ಕೊಂಡಿವೇನು ಇಲ್ಲ ಫ್ರೆಂಡ್ಸ್ ಅಂಗೀಕಾರ ಆದ ಎರಡು ತಿಂಗಳ ನಂತರ ಅಂದರೆ ಒಂದು ಸಾವಿರ ಒಂಬೈನೂರ ಒಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಏನಪ್ಪ ಅಂದರೆ ನಾವು ಅದನ್ನು ಅನುಮೋದನೆಗೊಳಿಸ್ಕೊಂಡಿದ್ದೀವಿ ಜಾರಿಗೊಳಿಸಿದ್ದೀವಿ ಅನುಷ್ಠಾನಗೊಳಿಸಿದ್ದೀವಿ ಅಂತರ್ಥ ಅಂಗೀಕಾರಗೊಳಿಸ್ಕೊಂಡಿದ್ದು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರು ಅನುಮೋದನೆಗೊಂಡಿದ್ದವಾಗ ಒಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಯಾಕೆ ಸರ್ ನಾವು ಅವತ್ತು ಯಾಕೆ ಅನುಷ್ಠಾನಗೊಳಿಸ್ಕೊಂಡಿಲ್ಲ ಅಂತಂದರೆ ಒಂದು ಕಾರಣ ಇದೆ ಫ್ರೆಂಡ್ಸ್ ಅದು ಏನು ಕಾರಣ ಅಂದರೆ ಒಂದು ಸಾವಿರದ ಒಂಬೈನೂರ ಮೂವತ್ತರ ಜನವರಿ ಇಪ್ಪತ್ತಾರರಂದು ಏನಾಗ್ತದ ಲಾಹೋರ್ ಅಂತಕ್ಕಂಥ ಒಂದು ಸ್ಥಳದಾಗ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರ್ತದೆ ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾವು ಪೂರ್ಣ ಸ್ವರಾಜ್ಯ ಎಂಬ ಪದವನ್ನು ಅಂಗೀಕರಿಸಿರ್ತೀವಿ ಈ ಒಂದು ಪೂರ್ಣ ಸ್ವರಾಜ್ಯ ಅಂತಕ್ಕಂಥ ಪದ ಪದವನ್ನು ಅಂಗೀಕಾರ ಮಾಡಿದ ಸಲುವಾಗಿ ಅದೇ ದಿನ ನಾವು ಸಂವಿಧಾನವನ್ನು ಅನುಷ್ಠಾನಗೊಳಿಸಬೇಕು ಜಾರಿ ತರಬೇಕು ಅಂತ ಎರಡು ತಿಂಗಳ ಕಾಲ ವೇಟ್ ಮಾಡಿ ಆ ಇಪ್ಪತ್ತಾರ ನಾವು ಸಂವಿಧಾನವನ್ನು ಜಾರಿಗೆ ತಂದಿದ್ದೀವಿ ಈ ಒಂದು ಸಂವಿಧಾನವನ್ನು ಜಾರಿಗೆ ತಂದ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತಾಯಿರ್ತೀವಿ ಹಾಗಾದ್ರೆ ಈ ಸಂವಿಧಾನ ರಚನಾ ಸಭೆಯು ಹೆಂಗಾಯಿತು ಎಷ್ಟು ಸಮಿತಿಗಳಿದ್ವು ಅಂದರೆ ಒಟ್ಟು ಇಪ್ಪತ್ತೆರಡು ಸಮಿತಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ಹತ್ತು ಸಮಿತಿಗಳು ಮತ್ತು ಹನ್ನೆರಡು ಉಪ ಸಮಿತಿಗಳು ಇದ್ದಿರ್ತಕ್ಕಂಥದ್ದು ಹಾಗಾದ್ರೆ ಈ ಸಮಿತಿ ಮತ್ತು ಉಪ ಸಮಿತಿಗಳ ಅಧ್ಯಕ್ಷರುಗಳು ಎರಾಗಿದ್ದರು ಯಾರು ನೇತೃತ್ವ ಇತ್ತು ಅಂತ ನೋಡ್ಕೊಂಬರೋಣ ಬರೋಣ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ನೇತೃತ್ವ ವಹಿಸಿರ್ತಕ್ಕಂಥ ಸಮಿತಿಗಳು ಯಾವುವಪ್ಪ ಅಂತಂದರೆ ಒಂದು ಸ್ಟೀರಿಂಗ್ ಕಮಿಟಿ ಅಥವಾ ಸ್ಟೀರಿಂಗ್ ಸಮಿತಿ ಅಂತಕ್ಕಂಥದ್ದು ಎರಡನೇದು ಅಥೋಡ್ ಅಥವಾ ಅಧೋಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲ್ಯಾಗ್ ಅಂದರೆ ರಾಷ್ಟ್ರೀಯ ಧ್ವಜದ ಅಧೋಕ್ ಸಮಿತಿ ಮೂರನೇದು ರೂಲ್ಸ್ ಕಮಿಟಿ ಅಥವಾ ರೂಲ್ಸ್ ನಿಯಮ ಸಮಿತಿ ನಾಲ್ಕನೇದು ಫೈನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ಸ್ಟೀರಿಂಗ್ ಕಮಿಟಿ ಅಧೋಕ್ ಕಮಿಟಿ ರೂಲ್ಸ್ ಕಮಿಟಿ ಫೈನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ ಸರ್ ಇದು ಹೆಂಗೆ ನೆನ್ಪಿಡ್ಬೇಕು ಸರ್ ಸಿಂಪಲ್ ಆಗಿ ರಾಜ್ ಅಂತ ನೆನ್ಪಿಟ್ರೆ ಸಾಕು ಏನು ಸರ್ ಸರಫ್ ರಾಜ್ ಅಂದರೆ ನೋಡಿ ಫಸ್ಟ್ ಎಸ್ ಇದೆಯಾ ಎಸ್ ಸ್ಟ್ಯಾಂಡ್ ಫಾರ್ ಸ್ಟೀರಿಂಗ್ ಕಮಿಟಿ ಎ ಎ ಸ್ಟ್ಯಾಂಡ್ ಫಾರ್ ಅಧೋ ಕಮಿಟಿ ಆರ್ ಆರ್ ಸ್ಟ್ಯಾಂಡ್ ಫಾರ್ ರೂಲ್ಸ್ ಕಮಿಟಿ ಎಫ್ ಎಫ್ ಸ್ಟ್ಯಾಂಡ್ ಫಾರ್ ಫೈನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ ರಾಜ್ ರಾಜ್ ಸ್ಟ್ಯಾಂಡ್ ಫಾರ್ ರಾಜೇಂದ್ರ ಬಾಬು ಪ್ರಸಾದ್ ಅಂತಕ್ಕಂಥದ್ದು ಇದು ಸರಫ್ರಾಜ್ ಅಂತ ನಾಲ್ಕು ನೆನಪಿಟ್ಕೊಂಡ್ರೆ ಸಾಕು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಯಾವ ಯಾವ ಸಮಿತಿಯ ನೇತೃತ್ವ ವಹಿಸಿದ್ರು ಅಂತಕ್ಕಂಥದನ್ನು ನಾವು ನೋಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬರೋಣ ಜವಾಹರ್ಲಾಲ್ ನೆಹರೂರವರು ನೇತೃತ್ವ ವಹಿಸಿರ್ತಕ್ಕಂಥ ಸಮಿತಿಗಳು ಯಾವುವಪ್ಪ ಅಂತಂದರೆ ಒಂದನೇದು ಯೂನಿಯನ್ ಪವರ್ ಕಮಿಟಿ ಅಂದರೆ ಕೇಂದ್ರ ಅಧಿಕಾರ ಸಮಿತಿ ಎರಡನೇದು ಸ್ಟೇಟ್ ಕಮಿಟಿ ರಾಜ್ಯಗಳ ಸಮಿತಿ ಮೂರನೇದು ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಥವಾ ಕೇಂದ್ರ ಸಂವಿಧಾನ ಸಮಿತಿ ಅಂತಕ್ಕಂಥದ್ದು ಸರ್ ಇದು ಹೆಂಗೆ ನೆನ್ಪಿಡ್ಬೇಕು ಸರ್ ಸಿಂಪಲ್ ಆಗಿ ನೆಹರು ಯು ಪಿ ಎಸ್ ಸಿ ಅಂತ ನೆನ್ಪಿಟ್ರೆ ಸಾಕು ನೆಹರು ಅಂದರೆ ಜವಾಹರ್ಲಾಲ್ ನೆಹರು ಯು ಪಿ ಎಸ್ ಸಿ ಅಂದರೆ ಯು ಪಿ ಸ್ಟ್ಯಾಂಡ್ ಫಾರ್ ಇನಿಯನ್ ಯೂನಿಯನ್ ಪವರ್ಸ್ ಎಸ್ ಸ್ಟ್ಯಾಂಡ್ ಫಾರ್ ಸ್ಟೇಟ್ಸ್ ಕಮಿಟಿ ಸಿ ಸ್ಟ್ಯಾಂಡ್ ಫಾರ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂದರೆ ಕೇಂದ್ರ ಸಂವಿಧಾನ ಸಮಿತಿ ಈ ರೀತಿಯಾಗಿ ನೆಹರು ಯು ಪಿ ಎಸ್ ಅಂತ ನೆನಪಿಟ್ಕೊಂಡ್ರೆ ನಾವು ನೆಹರು ವಹಿಸಿ ನೇತೃತ್ವ ವಹಿಸಿರ್ತಕ್ಕಂತಹ ಸಮಿತರ ಬಗ್ಗೆ ನಾವು ತಿಳ್ಕೊಬೋದು ನೆಕ್ಸ್ಟ್ ಪಾಯಿಂಟು